ರಾಯಚೂರಿನ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಎಂಬುವವರು ಗಣರಾಜ್ಯ ದಿನದ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ಇದು ಸಂವಿಧಾನಕ್ಕೂ ಮಾಡಿದ ಅವಮಾನವಾಗಿದೆ. ಹಾಗಾಗಿ ಅಂಬೇಡ್ಕರ್ಗೆ ಅವಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡರನ್ನ ಕೂಡಲೇ ವಜಾ ಮಾಡಬೇಕೆಂದು ಮಂಡ್ಯ ಜಿಲ್ಲಾ ರೈತ ಸಂಘ ಮುಖ್ಯ ನ್ಯಾಯಾಧೀಶರನ್ನ ಒತ್ತಾಯಿಸಿತು. ಗಣರಾಜ್ಯೋತ್ಸವ ದಿನ ಅಲ್ಲಿನ ಜಿಲ್ಲಾ ಸೆಷನ್ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ ಗೌಡರು ಅಂಬೇಡ್ಕರ್ ಭಾವಚಿತ್ರನ ತೆಗೆದ್ರೆ ನಾನು ಧ್ವಜಾರೋಹಣಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ವಿರೋಧಿಸ್ತೀವಿ. ಯಾಕೆಂದರೆ ಒಬ್ಬ ಸೆಷನ್ ಜಡ್ಜಾಗಿ ಸಂವಿಧಾನನ ಗೌರವದಿಂದ ನೋಡಬೇಕು. ಅವ್ರಿಗೆ ಸಂವಿಧಾನನ ಕಾಪಾಡೋಕ್ಕೋಸ್ಕರನೇ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಿರೋದು. ಅಂಥ ವ್ಯಕ್ತಿ ನೀವು ಅಂಬೇಡ್ಕರ್ ಭಾವಚಿತ್ರನ ತೆಗೀರಿ ನಾನು ಧ್ವಜಾರೋಹಣ ಮಾಡಕ್ಕೆ ಬರ್ತೀನಿ ಅಂದರೆ ಇವ್ರು ಯಾವ್ದಾರ ಪಕ್ಷಕ್ಕೆ ಸೇರ್ಕೋಬೇಕೇ ಹೊರತು ಅವರು ಸೆಷನ್ ನ್ಯಾಯಾಧೀಶರಾಗೋದಕ್ಕೆ ನಾಲಯಕ್ಕೂ. ಆದ್ದರಿಂದ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮುಖ್ಯ ನಮ್ಮ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವ್ರನ್ನ ತಕ್ಷಣಕ್ಕೆ ಕ್ರಮ ಕೈಗೊಂಡು ಅವ್ರನ್ನ ವಜಾ ಮಾಡಬೇಕು ಅಂತ ರೈತ ಸಂಘ ಒತ್ತಾಯಿಸ್ತದೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಕೆಂಪುಗೌಡ ಕಬ್ಬಿನ ದರ ನಿಗದಿ ಕುರಿತಂತೆ ಪ್ರತ್ಯೇಕ ಸಭೆ ನಡೆಸುವುದಾಗಿ ಸರ್ಕಾರ ಹೇಳಿತ್ತು. ಆದರೆ ಸರ್ಕಾರ ಹೇಳಿದಂತೆ ನಡೆದುಕೊಂಡಿಲ್ಲ. ಈ ಕೂಡಲೇ ಕಬ್ಬಿನ ಬೆಲೆ ನಿಗದಿ ಸಂಬಂಧ ಸಭೆ ಕರಿಬೇಕು. ಸಕ್ಕರೆ ಕಾರ್ಖಾನೆಗಳಲ್ಲಿ ಬಾಕಿ ಉಳಿಸಿಕೊಂಡಿರುವ 150 ಕೋಟಿ ರೂಪಾಯಿಗಳನ್ನ ಕೂಡಲೇ ರೈತರಿಗೆ ಪಾವತಿ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದ ಅವರು ದೇಶದ 130 ಕೋಟಿ ಜನರಿಗೆ ಅನ್ನ ನೀಡುತ್ತಿರುವ ರೈತನನ್ನು ಗೌರವದಿಂದ ನಡೆಸಿಕೊಳ್ಳಿ ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು. ಅದಿಲ್ಲದೇ ಏನು ಜಿಲ್ಲಾಧಿಕಾರಿಗಳಿಗೆ ನಾವು ಅನೇಕ ಬೇಡಿಕೆಗಳನ್ನ ಇಟ್ಟು ಕಬ್ಬಿನ ಬೆಲೆ 4500 ರೂಪಾಯಿ ಕೊಡಬೇಕು ಅಂತ ನಾವು ಚಳುವಳಿ ಮಾಡ್ತೀವಿ ಅಂದರು. ಆಗ ಏನು ನಮ್ಮ ಸಕ್ಕರೆ ಮಂತ್ರಿಗಳು ಮುನೇನಕೊಪ್ಪ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅಂತಿದ್ದಾರೆ, ಅವರು ನಿಮ್ಮನ್ನು ಮಾತುಕತೆ ಕರಿತೀವಿ ಅಂತ ಹೇಳಿದ್ರು. ಇದುವರೆಗೂ ಕರೆದಿಲ್ಲ. ಪೋಡಿ ಚಾರ್ಜ್ ಮೊದಲೇನಿತ್ತೋ ಅದೇ ಇರಬೇಕು. ಯಾಕೆಂದರೆ ರೈತರೆಲ್ಲ ಕರೋನಾದಿಂದ ತತ್ತರಿಸಿದ್ದಾರೆ. ಇವರು ರೈತರಿಗೆ ಇವ್ರಿಗೆ ಯೋಗ್ಯತೆ ಇದ್ದರೆ ಸರ್ಕಾರಗಳು ಫ್ರೀ ಆಫ್ ಕಾಸ್ಟಲ್ಲಿ RTCನೂ ಕೊಡಬೇಕು, ಎಲ್ಲ ಪೋಡಿನೂ ಮಾಡಿಕೊಡ್ಬೇಕು, ಎಲ್ಲನೂ ಮಾಡಿಕೊಡ್ಬೇಕು. ಯಾಕೆಂದರೆ ಇವತ್ತು 139 ಕೋಟಿ ಜನಕ್ಕೆ ಆಹಾರ ನೀಡ್ತಾ ಇರೋರು ನಮ್ಮ ರೈತರು. ಅಂಥ ರೈತರನ್ನ ಭಾರಿ ಗೌರವಯುತವಾಗಿ ಮನ್ಮೂಲ್ನಲ್ಲಿ ನಡೆದಿರುವ ಹಾಲು ನೀರು ಪ್ರಕರಣದ ಬಗ್ಗೆ ನಡೆಯುತ್ತಿರುವ CID ತನಿಖೆ ಬಗ್ಗೆ ಮಾಹಿತಿ ಮತ್ತು ಅಳತೆ ಪೋಡಿನ ಬೆಲೆ ರದ್ದುಪಡಿಸಲು ಒತ್ತಾಯಿಸಲಾಯಿತು. ಮೆಗಾ ಡೈರಿ ಮಾಡಿದ ಮೇಲುವೆ 185 ಜನನ ತಗೊಳ್ಳೋ ಅಂಥ ಔಚಿತ್ಯ ಏನಿದೆ? ಇದು ಬರೀ ದುಡ್ಡು ಮಾಡಕ್ಕೆ ಮಾಡ್ತಾ ಇರೋದು. ದಯಮಾಡಿ ಮನ್ಮೂಲ್ ಉಳಿಬೇಕಾದ್ರೆ ಈ ನೇಮಕಾತಿನ ವಜಾ ರದ್ದು ಮಾಡಬೇಕು ಅಂತ ರೈತ ಸಂಘ ಒತ್ತಾಯಿಸ್ತದೆ. ಅದೇ ರೀತಿ CID ತನಿಖೆ ಏನು ಮಟ್ಟಕ್ಕೆ ಬಂದಿದೆ ಅಂತ ಇನ್ನೂ ಏನೂ ಹೇಳಿಲ್ಲ. ಮತ್ತು ಹೇಮಗಿರಿ ಜಾತ್ರೆಯಲ್ಲಿ ರೈತರ ಮೇಲೆ ನಡೆದ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಲಾಯಿತು. ನೀವೆಲ್ಲ ನೋಡಿದ್ದೀರಿ, KR ಪೇಟೆಯಲ್ಲಿ ದನಗಳ ಜಾತ್ರೆ ಇತ್ತು ಹೇಮಗಿರಿ. ಇವ್ರಿಗೆ ಕನಿಷ್ಠ ಜ್ಞಾನ ಇದ್ದರೆ ಜಿಲ್ಲಾಡಳಿತ ಒಂದು ಹ್ಯಾಂಡ್ ಬಿಲ್ ಮಾಡಿ ಎಲ್ಲ ಕಡೆಯೂ ಫಸ್ಟು ಸರ್ಕ್ಯೂಟ್ ಮಾಡಬೇಕಾಯ್ತು. ನಾವು ಹೇಮಗಿರಿ ಜಾತ್ರೆ ನಡೆಸೋದಿಲ್ಲ, ದಯಮಾಡಿ ತಾವೆಲ್ಲ ಬರಬೇಡಿ, ಕೋವಿಡ್ ಇರೋದ್ರಿಂದ 144ನೇ ಸೆಕ್ಷನ್ ಜಾರಿ ಮಾಡಿದ್ದೀವಿ, ತಾವೆಲ್ಲ ದಯಮಾಡಬೇಕು ಅಂತ ಗೌರವಯುತವಾಗಿ ಕೇಳ್ಕೋಬೇಕು. ಎಲ್ಲ ಯಾವುದೋ ಒಂದು ಪೇಪರ್ನಲ್ಲಿ ಒಂದು ದಿವಸ ಹಾಕ್ಬಿಟ್ಟು ರೈತರಿಗೆ ಲಾಠಿ ಚಾರ್ಜ್ ಮಾಡಿದ್ರೆ ಇದು ಖಂಡನೀಯ. ಯಾಕೆಂದರೆ ಈ DC ಅವ್ರಿಗೆ ಅಪವಾದ ಬರ್ತದೆ ಇಂಥದ್ದೆಲ್ಲ ಮಾಡಿದ್ರೆ. DC ಅಂದ್ರೇನು? ಅವರು ನಮ್ಮ ಜಿಲ್ಲೆಯ ಪ್ರಥಮ ಪ್ರಜೆ ಇದ್ದಂಗೆ. ಅಂಥದ್ರಲ್ಲಿ ರೈತರ ಮೇಲೆ ಲಾಟ್ರಿಯಿಂದ ನಾವು ಇನ್ನೂ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂದರೆ ನಾವು ಇನ್ನೂ ಯಾವ ಯುಗದಲ್ಲಿದ್ದೀವಿ ಅಂತ ನೋಡ್ಕೊಳ್ಳಿ. ಪ್ರತಿಭಟನೆಯಲ್ಲಿ ವಿಜಯಕುಮಾರ್, ರವಿಕುಮಾರ್, ಲಿಂಗಪ್ಪಾಜಿ, ಪ್ರಕಾಶ್ ಹಾರ್ವು, ಶಿವಳ್ಳಿ, ಚಂದ್ರು ಸೇರಿದಂತೆ 100 ರೈತರು ಭಾಗವಹಿಸಿದ್ದರು.